ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಆಶಾ ಅಂತ. ಯಾವ ಗ್ರಾಮ ಪಂಚಾಯತಿ ಅವರು? ಬಂಗನಹಳ್ಳಿ ಗ್ರಾಮ ಪಂಚಾಯತಿ. ಈಗ ನಿಮ್ಮ ಮನೆಯಲ್ಲಿ ಶೌಚಾಲಯ ಇದೆಯಾ? ಹೌದು ಸರ್ ಇದೆ. ಈ ಶೌಚಾಲಯ ಇರೋದ್ರಿಂದ ನಮ್ಗೆ ಯಾವ ರೀತಿ ಅನುಕೂಲ ಆಗ್ತಿದೆ ಈಗ? ಮೊದಲೆಲ್ಲ ತುಂಬಾ ತೊಂದರೆ ಆಗ್ತಾ ಇತ್ತು, ಬೆಳ್ ಬೆಳಗ್ಗೆನೆ ಹೋಗ್ಬೇಕಿತ್ತು, ಯಾರಾದ್ರೂ ಪುರುಷರು ಬರ್ತಾರೆ ಅನ್ನೋ ಭಯ ಇರ್ತಿತ್ತು, ರಾತ್ರಿ ವೇಳೆ ಹೋದ್ರೆ ಹಾವು ಚೇಳು ಹುಳ ಉಪ್ಪಟೆಗಳು ಬರ್ತವೇನೋ ಸ್ವಲ್ಪ ಭಯ ಇರ್ತಿತ್ತು, ವಯಸ್ಸಾದವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇತ್ತು. ನಿಮ್ಗೆ ಈ ಶೌಚಾಲಯ ನಿರ್ಮಿಸ್ಕೊಳಕ್ಕಿಂತ ಮುಂಚೆ ಸಮಸ್ಯೆಗಳೆಲ್ಲ ಹೇಳಿದ್ರಿ, ಈಗ ನಿರ್ಮಿಸ್ಕೊಂಡಾದ್ಮೇಲೆ ಏನೇನು ಅನುಕೂಲ ಆಗ್ತಿದೆ? ವಯಸ್ಸಾದವ್ರಿಗೆ ಯಾವ ಟೈಮಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು, ಆಮೇಲೆ ನಮ್ಗೂ ಅಷ್ಟೇ, ಯಾವ ಪುರುಷರು ಬರ್ತಾರೇನೋ ಭಯ ಇರಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ಹೋಗ್ಬೋದು, ತುಂಬಾ ಅನುಕೂಲ ಆಗಿದೆ ಸರ್. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಶೌಚಾಲಯ ನಿರ್ಮಾಣದ ಬಗ್ಗೆ ಯಾವ ರೀತಿ ಜಾಗೃತಿ ಮೂಡಿಸಿದ್ದಾರೆ? ಒಂದನಹಳ್ಳಿ ಗ್ರಾಮ ಪಂಚಾಯತಿಯವರು ಮನೆ ಮನೆಗೆ ಬಂದು ಭೇಟಿ ನೀಡಿ, ಕರಪತ್ರ ಹಂಚಿ, ಆಟೋ ಪ್ರಚಾರ ಮಾಡಿ, ಶೌಚಾಲಯ ನಿರ್ಮಿಸ್ಕೊಳ್ಳಿ, ನಿಮ್ಗೆ ಸರ್ಕಾರದಿಂದ ಅನುದಾನ ಬರುತ್ತೆ, ನಿಮ್ಗೆ ಯಾವ ತೊಂದರೆನೂ ಇರಲ್ಲ, ನಮ್ಮ ದೇಶನ ಬಯಲು ಮುಕ್ತ ಮಾಡಬೇಕು, ಅದರಿಂದ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿ ಆಶಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಬಂದು ಜಾಗೃತಿ ಮೂಡಿಸಿ ನಮಗೆ ಶೌಚಾಲಯ ಕಟ್ಟಿಸ್ಕೊಳ್ಳೋಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸರ್.